Hi friends, welcome to Deepi's Kitchen. Ivattin special recipe bandu batata vada. Idanna batate ambade anta karitteve. Nodidralla video yummy agide anta anustide alva? Bani, hagare shuru madana. Illi nanu sasve, uddin bele, uppu, karat pudi, turmeric, hing, neeru, akki hittu, kadle hittu. ಹಾಗೆ ಈರುಳ್ಳಿ ಕರಿಬೇವಿನೆಲೆ ಶುಂಠಿ ಬಟಾಟೆ ಹಾಗೆ ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಮೊದಲಿಗೆ ನಾವು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ 1 ಸ್ಪೂನ್ ಸಾಸಿವೆ 1 ಸ್ಪೂನ್ ಉದ್ದಿನ ಬೇಳೆ ಹಾಗೆ 3-4 ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವಿನೆಲೆ ಹಾಕಿ ಹುರ್ಕೊಳ್ಳಬೇಕು ಅದಾದ ನಂತರ ಇದಕ್ಕೆ ನಾವು ಮೀಡಿಯಂ ಸೈಜ್ನ 2 ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಅದನ್ನ ಇದಕ್ಕೆ ಹಾಕಿ ಬಾಡಿಸ್ಕೊಳ್ಳಬೇಕು ನೀರುಳ್ಳಿ ಕಲರ್ ಚೇಂಜ್ ಆಗಬೇಕು ನೋಡಿ ಈಗ ನೋಡ್ತಿರಬಹುದು ಇದಕ್ಕೆ ನಾನು 1 ಸ್ಪೂನ್ ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ರುಚಿ ತಕ್ಕಷ್ಟು ಉಪ್ಪು ಇದನ್ನ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆನೆ ನಾನು ಇಲ್ಲಿ 4 ಬಟಾಟೆಯನ್ನು ಆಲೂಗಡ್ಡೆನ ಬೇಯಿಸಿಕೊಂಡು ಇಟ್ಕೊಂಡಿದ್ದೇನೆ ಇದನ್ನ ಇದಕ್ಕೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಇದಾದ ನಂತರ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಇದಕ್ಕೇನೆ ನಾನು ಇವಾಗ ಒಂದು 3 ಟೇಬಲ್ ಸ್ಪೂನ್ ಒಂದು ನೀರು ಹಾಕೊಳ್ತೀನಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪನೇ ನೀರು ಹಾಕೊಳ್ಳಿ ಒಂದು ಸ್ವಲ್ಪ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಮುಚ್ಚಳ ಮುಚ್ಚಿ ಒಂದು 3 ನಿಮಿಷ ಬೇಯತ್ಬಿಡಿ ಆಮೇಲೆ ಆಫ್ ಮಾಡಿ ಫ್ಲೇಮ್ ಕತ್ತೋಗಬಾರದು ಅಂದ್ರೆ ಸೀದೋಗಬಾರದು ಇವಾಗ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳಬೇಕು 1/4 ಕಪ್ ಕಡಲೆ ಹಿಟ್ಟು ಇದಕ್ಕೆ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ಅರಿಶಿನ ಅಚ್ಚಕಾರದ ಪುಡಿ ತಗೊಳ್ಳಿ ಸ್ವಲ್ಪ ಅರ್ಧ ಸ್ಪೂನ್ ಸಾಕು ಇದಕ್ಕೆ ನಾವು ಹಿಂಗ್ ಹಾಕೊಳ್ಳಬೇಕು ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಸೇರಿಸಿಕೊಳ್ಳಬೇಕು ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಫಸ್ಟ್ ಅದಾದ ನಂತರ ಇದಕ್ಕೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಒಂದು ಕ್ರಮವಾಗಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿಕೊಂಡು ನೀವು ಹಿಟ್ಟು ರೆಡಿ ಮಾಡ್ಕೊಳ್ಳಬೇಕು ಫಸ್ಟ್ ಗೆ ತುಂಬಾ ನೀರು ಹಾಕೊಳ್ಳಕ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿಕೊಂಡು ಕಲಸಿಕೊಂಡು ಚೆನ್ನಾಗಿ ಕಲಸಬೇಕು ಬಟರ್ನ ನೀವು ನೋಡ್ತಿರಬಹುದು ಈ ತರ ಚೆನ್ನಾಗಿ ಕಲಸಿ ಬಟರ್ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿಕೊಳ್ಳಿ ನೋಡಿ ಈ ಹದಕ್ಕೆ ಬರಬೇಕು ನೀವು ನೋಡ್ತಿರಬಹುದಲ್ಲ ಹದ ನೋಡಿ ಈ ತರ ಇರಬೇಕು ಇಲ್ಲಿ ನಾನು ಇವಾಗ ನೋಡಿ ಆ ಇದು ಮಸಾಲೆ ಏನಿದೆ ಅದು ತಣ್ಣಗಾಗಿದೆ ತಣ್ಣಗಾಗಬೇಕು ಅದು ತಣ್ಣಗಾದ ಆದ ನಂತರ ಈ ತರ ಉಂಡೆ ಕಟ್ಕೊಳ್ಳೋಣ ಅದರಲ್ಲಿ ಪಕ್ಕದಲ್ಲಿ ನೀವು ಎಣ್ಣೆ ಬಿಸಿಗೆ ಇಟ್ಕೊಳ್ಳಿ ನೋಡಿ ಬ್ಯಾಟರ್ ಅಲ್ಲಿ ಇದನ್ನ ಹತ್ತಿದೇನಲ್ಲ ನೋಡಿ ಯಾವ ಎಷ್ಟು ಚೆನ್ನಾಗಿ ಕೋಟ್ ಆಗ್ತಿದೆ ನೋಡಿ ಈ ತರ ಕೋಟ್ ಆಗಬೇಕು ಅಂದ್ರೆ ಅಷ್ಟು ದಪ್ಪ ಮತ್ತೆ ತೆಳು ಬ್ಯಾಟರ್ ಇರಬೇಕು ಚೆನ್ನಾಗಿ ಕೋಟಿಂಗ್ ಕೂಡ ಬರಬೇಕು ನಿಮಗೆ ಇದನ್ನ ಈಗ ನಾವು ಫ್ರೈ ಮಾಡ್ಕೊಳ್ಳೋಣ ಬ್ಯಾಟರ್ ಒಂದು ದೋಸೆ ಹಿಟ್ಟಿನ ಹದನು ಸಾಕು ನೀವು ಇಟ್ರೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೊರಗಿನ ಕೋಟಿಂಗ್ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಟೇಸ್ಟಿ ಆಗಿರುತ್ತೆ ಬಟಾಟೆ ವಡ ಬಟಾಟೆ ಅಂಬಡೆ ಇದು ನೀವು ಚಟ್ನಿ ಜೊತೆ ತಿನ್ನಬಹುದು ಇಲ್ಲ ಕೆಚಪ್ ಜೊತೆನೂ ತಿನ್ನಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಯಮ್ಮಿ ಆಗಿದೆ ಅಲ್ವಾ ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಬಾಯ್ ಬಾಯ್